ವಿಜಯನಗರ ಜಿಲ್ಲೆಯ ಕುಡ್ಲಗಿ ಪಟ್ಟಣದಲ್ಲಿ ತಾಲೂಕು ಕಾನೂನು ಸೇವೆಗಳ ಸಮಿತಿ ತಾಲೂಕು ವಕೀಲರ ಸಂಘ ಹಾಗೂ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆ ಕುಡ್ಲಗಿ ಇವರುಗಳ ಸಹಯೋಗದಲ್ಲಿ ಸಂಡೂರು ರಸ್ತೆಯಲ್ಲಿರುವ ಬುಡಕಟ್ಟು ಜನಾಂಗದವರ ಗುಡಾರಗಳ ಹತ್ತಿರ ಕಾನೂನು ಅರಿವು ನೆರವು ಕಾರ್ಯಕ್ರಮ ಜರುಗಿತು. ವಕೀಲರಾದ ಜಿಎಂ ಮಲ್ಲಿಕಾರ್ಜುನಯ್ಯ ಬುಡಕಟ್ಟು ಜನಾಂಗದವರಿಗೆ ಸರ್ಕಾರದಿಂದ ದೊರಕುವ ಸೌಲಭ್ಯಗಳ ಕುರಿತು ಮಾತನಾಡಿದರು. ಇಲಾಖೆ ಸೌಲಭ್ಯಗಳನ್ನು ಸದುಪಯೋಗ ಪಡಿಸಿಕೊಂಡು ಕಾನೂನು ಅರಿವು ಪ್ರತಿಯೊಬ್ಬರು ಹೊಂದಬೇಕು. ಜನನ ಮರಣ ನೋಂದಣಿ ಮಾಡಿಸಬೇಕು. ಶೈಕ್ಷಣಿಕವಾಗಿ ಎಲ್ಲರೂ ಅಭಿವೃದ್ಧಿ ಹೊಂದಬೇಕು. ಸರ್ವತೋಮುಖ ಅಭಿವೃದ್ಧಿ ಹೊಂದಬೇಕೆಂಬುದು ಅಗತ್ಯ. ಅನುಗುಣವಾಗಿ ಕಾನೂನು ಸೇವೆಗಳ ಸಮಿತಿ ನೆರವು ಪಡೆಯಬಹುದು. ಕಾನೂನು ತಿಳುವಳಿಕೆಯನ್ನು ಪ್ರತಿಯೊಬ್ಬರು ಹೊಂದಬೇಕೆಂದು ವಕೀಲರು ಸಂಘದ ಅಧ್ಯಕ್ಷರಾದ ಜಿ ಹೊನ್ನೂರಪ್ಪ ಮಾತನಾಡಿದರು. ಕಾನೂನು ಸೇವೆಗಳ ಪ್ರಾಧಿಕಾರ ಕಾನೂನು ತಿಳುವಳಿಕೆ ಮೂಡಿಸುವ ಉದ್ದೇಶದಿಂದ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಪ್ರತಿಯೊಬ್ಬರು ಸದುಪಯೋಗ ಪಡಿಸಿಕೊಳ್ಳಬೇಕು ಎಂದು ಹಿರಿಯ ಮಹಿಳಾ ನ್ಯಾಯವಾದಿಗಳಾದ ಕೆಎಚ್ಎಂ ಶೈಲಜಾ ಮಾತನಾಡಿದರು. ಸಂಬಂಧಪಟ್ಟಂತೆ ತಹಸೀಲ್ದಾರನ್ನು ಹೋಗ್ಕೊಂಡ್ರೆ ತಾಲೂಕು ಆಫೀಸ್ನ ಕೇಳಿದ್ರೆ ಅವರು ಅವ್ರಿಗೆ ನಿರ್ದೇಶನ ಕೊಡ್ತಾರೆ. ನೀವು ಎಲ್ಲಿರ್ತೀರೋ ಅಲ್ಲೇ ತಗೋಬೇಕಂತ ಏನಿಲ್ಲ. ಅದು ರೇಷನ್ನು ನೀವು ಯಾವ ಊರಾಗ ವಾಸ ಇರ್ತೀರೋ ಅದನ್ನ ಅಲ್ಲೇ ನೀವು ರೇಷನ್ ಕಾರ್ಡ್ ತಗೋಬಹುದು. ನಿಮಗೂ ಸಹ ಈ ಬುಡಕಟ್ಟು ಎಲ್ಲೆಲ್ಲಿ ನೀವು ವಾಸ ಇರ್ತೀರೋ ಅಲ್ಲೇ ವಾಸ ಇದ್ದು ಕೆಲವೊಂದು ಇವೆಲ್ಲ ಯಾಕೆ ಮಾಡ್ತಾಯಿದ್ದಾರೆ ಅಂದರೆ ನಿಮಗೆಲ್ಲ ಮುಂದೆ ಸರ್ಕಾರದಿಂದ ಸೌಲಭ್ಯಗಳು ಸಹ ಸಿಗ್ಬೋದು. ಜಮೀನು ಖರೀದಿ ಮಾಡಿ ನಿಮಗೆವಾದ ಸ್ವಂತವಾದ ನಿವೇಶವನ್ನು ಕೊಡ್ಬೋದು. ಅದಕ್ಕಾಗಿ ನೀವೆಲ್ಲ ಈ ಸರ್ಕಾರದಿಂದ ಬರುವ ಸಾಲ ಸೌಲಭ್ಯಗಳನ್ನು ಪಡೀರಿ. ನಿಮಗೇನಾದರೂ ಮಹಿಳೆಯರಿರ್ಬೋದು, ನಾನು ಎಲ್ಲರನ್ನು ನೋಡ್ತೀನಿ, ನೀವೆಲ್ಲ ಮಾರಾಕ್ ಬರ್ತೀರಿ, ಸಣ್ಣ ಸಣ್ಣ ಮಕ್ಕಳನ್ನ ಕರ್ಕೊಂಡು ಪುಟ್ಟೆಗೆ ಹಿಂಗೆ ಇತ್ಕೊಂಡು ಬರ್ತೀರಿ. ನಿಮಗೇನಾದರೂ ತೊಂದರೆ ಇತ್ತು ಅಂತಂದರೆ ನಮ್ಮ ಉಚಿತ ಕಾನೂನು ನೆರವು ಸಮಿತಿಯನ್ನು ಪಡೀರಿ. ಸರ್ಕಾರದ ಮೂಲಭೂತ ಸೌಕರ್ಯಗಳನ್ನು ಹಿಂದೆ ಸ್ವಾವಲಂಬಿ ಜೀವನ ನಡೆಸಬಹುದಾಗಿದೆ. ಇಲಾಖೆ ಸೌಕರ್ಯಗಳನ್ನು ಸದುಪಯೋಗ ಪಡಿಸಿಕೊಳ್ಳಬೇಕು. ಅಗತ್ಯವಿದ್ದಲ್ಲಿ ನ್ಯಾಯಾಲಯದ ಕಾನೂನು ಸೇವಾ ಸಮಿತಿ ಸದುಪಯೋಗ ಪಡಿಸಿಕೊಂಡು ಸದೃಢವರಾಗಬೇಕು ಎಂದು ಹೇಳಿದರು. ಸಹಾಯಕ ಸರ್ಕಾರಿ ಅಭಿಯೋಜಕರಾದ ಹೊಸಗೌಡ್ರ ಅನ್ನೇಶ್, ತಾಲೂಕು ಪರಿಶಿಷ್ಟ ವರ್ಗಗಳ ಕಲ್ಯಾಣ ಅಧಿಕಾರಿ ಮೆಹಬೂಬ್ ಬಾಷಾ ಹಾಗೂ ಸಮಾಜ ಕಲ್ಯಾಣ ಅಧಿಕಾರಿ ಜಗದೀಶ್ ಸೇರಿದಂತೆ ಇನ್ನುಳಿದವರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಹಾಗಾಗಿ ಕಾನೂನನ್ನ ತಿಳ್ಕೊಳ್ಳೋದು ಬಹಳ ಮುಖ್ಯ ಇರ್ತದೆ. ಇಷ್ಟು ವಿಷಯ ಒಂದೇ ಸರಿ ತಿಳಿಲಿಲ್ಲ ಅಂದ್ರೂ ನಮಗೆ ಬೇಕಾದಂತಹ ಕೆಲವು ವಿಷಯಗಳನ್ನಾದ್ರೂ ನಾವು ಈ ಒಂದು ಸಂದರ್ಭದಲ್ಲಿ ತಿಳ್ಕೋಬೇಕು, ಅವನ್ನ ಮತ್ತೆ ನೀವು ಅಳವಡಿಸ್ಕೋಬೇಕು ಅನ್ನೋಂತ ಉದ್ದೇಶದಿಂದ ಈ ಒಂದು ಕಾರ್ಯಕ್ರಮವನ್ನ ನಾವಿಲ್ಲಿ ಆಯೋಜನೆ ಮಾಡಿದ್ದೇವೆ. ಈ ಕಾರ್ಯಕ್ರಮದ ಉದ್ದೇಶ ಇಷ್ಟೇ. ಮೊದಲನೇದಾಗಿ ಭಾರತ ಸಂವಿಧಾನದಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಹೇಳಿದಂತೆ ಎಲ್ಲರೂ ಸಮಾನರು, ಮೇಲು ಕೀಳು ಇನ್ನೊಂದು ಯಾವುದು ನಮ್ಮ ಯಾರಲ್ಲೂ ಬರಬಾರ್ದು. ಎಲ್ಲರೂ ನಾವು ಭಾರತ ದೇಶದ ಪ್ರಜೆಗಳು, ನಾವೆಲ್ಲರೂ ಒಂದೇ. ಇಲ್ಲಿ ಏನಾಗ್ತಿದೆ, ಅದರಲ್ಲಿ ಏನು ಬೇಕಾ, ಅದರ ಉದ್ದೇಶ ಇಷ್ಟೇ, ಶಿಕ್ಷಣದಿಂದ ಯಾರು ವಂಚಿತರಾಗಬಾರ್ದು. ಬ್ಯೂರೋ ರಿಪೋರ್ಟ್, ವಿ ಜಿ ಋಷಭೇಂದ್ರ, ಭಾರತ್ ವೈಭವ್ ನ್ಯೂಸ್, ಕೂಡ್ಲಗಿ.